ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಜಾಯಿಂಟ್ ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ತೆಂಟರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಅಮೃತ್ ಭಾರತ್ ಸ್ಟೇಷನ್ ಯೋಜನೆ ಅಡಿಯಲ್ಲಿ ಎಷ್ಟು ರೈಲ್ವೆ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಅಂತ ಪ್ರಶ್ನೆ ಆಯ್ಕೆಗಳು ಮುನ್ನೂರ ಐವತ್ತು ನಾಲ್ಕುನೂರ ಐವತ್ತು ಐದುನೂರ ಐವತ್ತು ಐದುನೂರ ಐವತ್ತ್ಮೂರು ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಕೇಂದ್ರ ಸರ್ಕಾರ ಅಮೃತ್ ಭಾರತ್ ಸ್ಟೇಷನ್ ಅನ್ನುವಂತಹ ಒಂದು ಯೋಜನೆಯನ್ನು ಪ್ರಾರಂಭ ಮಾಡುತ್ತೆ ಈ ಯೋಜನೆಯನ್ನು ನರೇಂದ್ರ ಮೋದಿಯವರು ಲಾಂಚ್ ಮಾಡ್ತಾರೆ ಈ ಯೋಜನೆ ಅಡಿಯಲ್ಲಿ ಭಾರತದಾದ್ಯಂತ ಸುಮಾರು ಐದುನೂರ ಐವತ್ಮೂರು ರೈಲ್ವೆ ನಿಲ್ದಾಣಗಳೇನಿದೆ ಅವುಗಳನ್ನು ಪುನರ್ ಅಭಿವೃದ್ಧಿ ಮಾಡಲಾಗ್ತಾ ಇದೆ ಈ ಯೋಜನೆಗೆ ನಲವತ್ತೊಂದು ಸಾವಿರ ಕೋಟಿಗಳಷ್ಟು ಒಂದು ಖರ್ಚಾಗತ್ತೆ ಸೊ ಇದರಲ್ಲಿ ಎರಡು ಸಾವಿರಕ್ಕಿಂತ ಅಧಿಕ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸೋಕೆ ನಿರ್ಧಾರವನ್ನು ಮಾಡಿರುತ್ತೆ ಯಾವ ಯಾವ ಸೇವೆಗಳನ್ನು ಇಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದು ಕೂಡ ತಮಗೆ ಗೊತ್ತಿರಬೇಕಾಗತ್ತೆ ಮುಖ್ಯವಾಗಿ ಈ ರೈಲ್ವೆ ನಿಲ್ದಾಣಗಳಲ್ಲಿ ಇರುವಂತಹ ವಿಶ್ರಾಂತಿ ಕೊಠಡಿಗಳೇನಿರುತ್ತೆ ಅವುಗಳನ್ನು ಪುನರ್ ಅಭಿವೃದ್ಧಿ ಮಾಡ್ತಾರೆ ಅದನ್ನು ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ತಾರೆ ಅದರ ಜೊತೆಗೆ ಪರಿಸರ ಸ್ನೇಹಿ ಕ್ರಮಗಳನ್ನು ಅಳವಡಿಕೆ ಮಾಡೋದು ಗುಣಮಟ್ಟದ ಶೌಚಾಲಯ ವ್ಯವಸ್ಥೆ ಹಾಗೆ ಎಸ್ಕಲೇಟರ್ನ ಸ್ಥಾಪನೆ ಮತ್ತು ಇಂಟರ್ನೆಟ್ ಆಫ್ ಥಿಂಗ್ಸ್ ಏನಿರುತ್ತೆ ಮುಖ್ಯವಾಗಿ ಉಚಿತವಾಗಿ ವೈಫೈ ಸೌಲಭ್ಯವನ್ನು ಕೊಡೋದು ಲಿಫ್ಟ್ ಸೌಲಭ್ಯ ಹೀಗೆ ಹತ್ತು ಹಲವಾರು ಸೇವೆಗಳೇನಿರುತ್ತೆ ಅದನ್ನು ರೈಲ್ವೆ ನಿಲ್ದಾಣಗಳಲ್ಲಿ ಅಭಿವೃದ್ಧಿಪಡಿಸೋಕೆ ಈ ಯೋಜನೆಯನ್ನ ಆರಂಭ ಮಾಡಿರ್ತಾರೆ ಇದು ತಮಗೆ ಗೊತ್ತಿರಬೇಕು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಈ ಕೆಳಗಿನ ಯಾವ ಸಂಸ್ಥೆ ಒನತಾರ ಅನ್ನುವಂತಹ ವಿಶೇಷ ಯೋಜನೆಯನ್ನ ಕೈಗೊಳ್ಳೋಕೆ ಮುಂದಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ರಿಲಯನ್ಸ್ ಇನ್ಫೋಸಿಸ್ ಅಮೆಜಾನ್ ಫ್ಲಿಪ್ಕಾರ್ಟ್ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ರಿಲಯನ್ಸ್ ಕಂಪನಿ ರೀಸೆಂಟಾಗಿ ಒನತಾರ ಅನ್ನುವಂತಹ ವಿಶೇಷ ಯೋಜನೆಯನ್ನ ಕೈಗೊಳ್ಳೋಕೆ ಮುಂದಾಗಿದೆ ರಿಲಯನ್ಸ್ ಇಂಡಸ್ಟ್ರೀಸ್ನ ಮುಖ್ಯಸ್ಥರಾದಂತಹ ಮುಖೇಶ್ ಅಂಬಾನಿಯವರ ಪುತ್ರ ಅನಂತ್ ಅಂಬಾನಿಯವರು ಈ ಯೋಜನೆಯನ್ನು ಅನೌನ್ಸ್ ಮಾಡಿದ್ದಾರೆ ಈ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ ಏನು ಈ ಯೋಜನೆಯ ಉದ್ದೇಶ ಅಂತಂದ್ರೆ ಗುಜರಾತ್ನಲ್ಲಿರುವಂತಹ ರಿಲಯನ್ಸ್ ನ ಜಾಮ್ನಗರ್ ರಿಫೈನರಿ ಕಾಂಪ್ಲೆಕ್ಸ್ ನ ಗ್ರೀನ್ ಲ್ಯಾಂಡ್ ನಲ್ಲಿ ಈ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ ಎಲ್ಲಿ ಇದೆ ಈ ಯೋಜನೆ ಅಂತ ಕೂಡ ಎಕ್ಸಾಮ್ನಲ್ಲಿ ಕೇಳ್ತಾರೆ ಗುಜರಾತ್ನ ರಿಲಯನ್ಸ್ ನ ಜಾಮ್ನಗರ್ನ ರಿಫೈನರಿ ಕಾಂಪ್ಲೆಕ್ಸ್ ನ ಗ್ರೀನ್ ಲ್ಯಾಂಡ್ ನಲ್ಲಿ ಈ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ ಒ ತಾರ ವರ್ಡನ್ನ ಬಿಡಿಸಿದ್ರೆ ಒನ ಅಂದ್ರೆ ಸೊ ಕಾಡು ಆಗುತ್ತೆ ತಾರ ಅಂದ್ರೆ ನಕ್ಷತ್ರ ಆಗುತ್ತೆ ಸೊ ವನ ತಾರ ಅಂದ್ರೆ ಕಾಡಿನ ನಕ್ಷತ್ರ ಅಂತ ಹೇಳಿ ಅರ್ಥ ಬರುತ್ತೆ ಈ ಯೋಜನೆಯಡಿ ಮೂರು ಸಾವಿರ ಎಕರೆ ಜಾಗದಲ್ಲಿ ಕಾಡಿನಂತಹ ಪರಿಸರವನ್ನ ನಿರ್ಮಾಣ ಮಾಡೋದು ಈ ಯೋಜನೆಯ ಉದ್ದೇಶ ಆಗುತ್ತೆ ಮತ್ತು ಸಂರಕ್ಷಿಸಲ್ಪಟ್ಟಂತಹ ಪ್ರಾಣಿಗಳ ಪಾಲನೆಗಾಗಿ ಒಂದು ನೈಸರ್ಗಿಕ ಸಮೃದ್ಧ ಮತ್ತು ಹಸಿರು ಆವಾಸ ಸ್ಥಾನವನ್ನು ಒಂದು ಹ್ಯಾಬಿಟೇಟ್ ಡೆವಲಪ್ಮೆಂಟ್ ಮಾಡೋದು ಈ ಯೋಜನೆಯ ಉದ್ದೇಶ ಆಗತ್ತೆ ಮುಂದಿನ ಪ್ರಶ್ನೆ ವೇದ ಗಡಿಯಾರ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಉತ್ತರ ಪ್ರದೇಶ ಮಧ್ಯಪ್ರದೇಶ ಗುಜರಾತ್ ಕರ್ನಾಟಕ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಮಧ್ಯಪ್ರದೇಶದಲ್ಲಿ ವೇದ ಗಡಿಯಾರದವನ್ನ ನಮ್ಮ ನರೇಂದ್ರ ಮೋದಿಯವರು ಲಾಂಚ್ ಮಾಡಲಿದ್ದಾರೆ ಅನಾವರಣಗೊಳಿಸಲಿದ್ದಾರೆ ಸಾಂಪ್ರದಾಯಿಕ ಭಾರತೀಯ ಪಂಚಾಂಗ ಬರುತ್ತೆ ಏನು ಒಂದು ಪಂಚಾಂಗ ಏನಿರುತ್ತೆ ಅದರ ಪ್ರಕಾರ ಸಮಯವನ್ನ ತೋರಿಸುವಂತಹ ಜಗತ್ತಿನ ಮೊದಲ ವೇದ ಗಡಿಯಾರ ನಮ್ಮ ಹಿಂದೂ ಪಂಚಾಂಗ ಏನ್ ಬರುತ್ತೆ ಭಾರತೀಯ ಪಂಚಾಂಗ ಆ ಪಂಚಾಂಗದ ಪ್ರಕಾರ ಒಂದು ಟೈಮ್ ಅನ್ನ ಈ ವೇದ ಗಡಿಯಾರ ನಮಗೆ ತೋರಿಸುತ್ತೆ ಇದು ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಇದೆ ಅದನ್ನ ನರೇಂದ್ರ ಮೋದಿಯವರು ಲಾಂಚ್ ಮಾಡಲಿದ್ದಾರೆ ಉಜ್ಜಯನಿಯ ಜಂತರ್ ಮಂತರ್ನಲ್ಲಿ ಎಂಬತ್ತೈದು ಅಡಿ ಎತ್ತರದ ವೇದಿಕೆಯ ಮೇಲೆ ಈ ಒಂದು ವೇದ ಗಡಿಯಾರವನ್ನ ಸೊ ಸ್ಥಾಪನೆ ಮಾಡಿದ್ದಾರೆ ಈ ವೇದ ಅನ್ನೋದು ಹಿಂದೂ ಪಂಚಾಂಗ ಗ್ರಹಗಳ ಸ್ಥಿತಿ ಮುಹೂರ್ತ ಜ್ಯೋತಿಷ್ಯದ ಒಂದು ಲೆಕ್ಕಾಚಾರ ಭವಿಷ್ಯ ಮುಂತಾದವನ್ನ ಈ ಗಡಿಯಾರ ನಮಗೆ ತಿಳಿಸಿಕೊಡುತ್ತೆ ಈ ಗಡಿಯಾರ ಭಾರತೀಯ ಕಾಲಮಾನ ಮತ್ತು ಗ್ರೀನ್ ವಿಚ್ ಟೈಮ್ ಪ್ರಕಾರ ಕೂಡ ನಮಗೆ ಸಮಯವನ್ನು ತಿಳಿಸಿಕೊಡುತ್ತೆ ಮತ್ತು ಸಮಯವನ್ನು ಪ್ರದರ್ಶಿಸುತ್ತೆ ಸೊ ಇದು ಮುಖ್ಯವಾಗಿ ನಮಗೆ ಬೇಕಾಗಿರೋದೇನು ಅಂದರೆ ವೇದ ಗಡಿಯಾರ ಎಲ್ಲಿದೆ ಯಾವ ರಾಜ್ಯದಲ್ಲಿದೆ ಮತ್ತು ಯಾರು ಲಾಂಚ್ ಮಾಡಿದ್ರು ಯಾರು ಇನಾಗ್ರೇಟ್ ಮಾಡಿದ್ರು ಅಷ್ಟು ನಮಗೆ ಬೇಸಿಕ್ಸ್ ಗೊತ್ತಿರಬೇಕು ಸೊ ದಿನ ಮಾರ್ಚ್ ಒಂದರಂದು ನರೇಂದ್ರ ಮೋದಿ ಅವರು ಇದನ್ನು ಇನಾಗ್ರೇಟ್ ಮಾಡಲಿದ್ದಾರೆ ಮುಂದಿನ ಪ್ರಶ್ನೆ ಮೊಹಮ್ಮದ್ ಅಶ್ತಹಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಇವರು ಯಾವ ದೇಶದ ಪ್ರಧಾನಿಯಾಗಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಪ್ಯಾಲೆಸ್ಟೀನ್ ಸೌದಿ ಅರೇಬಿಯಾ ಅಫ್ಘಾನಿಸ್ತಾನ್ ಗ್ರೀಸ್ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಮೊಹಮ್ಮದ್ ಅಸ್ತಹಿ ಅವರು ಪ್ಯಾಲೆಸ್ಟೈನ್ನ ಒಬ್ಬ ಪ್ರಧಾನಿಯಾಗ್ತಾರೆ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ ಜಾಗತಿಕ ನಕ್ಷೆಯಲ್ಲಿ ಭಾರತ ಈ ಒಂದು ಭಾಗದಲ್ಲಿ ಬರುತ್ತೆ ಸೊ ಪ್ಯಾಲೆಸ್ಟೈನ್ ಈ ಭಾಗದಲ್ಲಿ ಬರುತ್ತೆ ಸೊ ಇಲ್ಲಿ ನಮಗೆ ಪ್ಯಾಲೆಸ್ಟೈನ್ ಬರುತ್ತೆ ಪ್ಯಾಲೆಸ್ಟೈನ್ ಮುಖ್ಯವಾಗಿ ಇಸ್ರೇಲ್ನಿಂದ ಸರೌಂಡ್ ಆಗಿದೆ ಅದರ ಸುತ್ತ ಇಸ್ರೇಲ್ ಏನಾಗಿದೆ ಗಡಿಯನ್ನ ಹಂಚಿಕೊಳ್ಳುತ್ತೆ ಈ ಕಡೆ ಜೋರ್ಡಾನ್ ಬರುತ್ತೆ ಎರಡು ದೇಶಗಳ ಜೊತೆ ಗಡಿಯನ್ನ ಬರುತ್ತೆ ಪ್ಯಾಲೆಸ್ಟೈನ್ ಒಂದು ಇಸ್ರೇಲ್ ಇನ್ನೊಂದು ಕಡೆ ಜೋರ್ಡಾನ್ ಹಾಗೆ ರೀಸೆಂಟ್ ಆಗಿ ಇಸ್ರೇಲ್ ಕೂಡ ಸುದ್ದಿಯಲ್ಲಿದೆ ಕಾರಣ ಏನು ಅಂದ್ರೆ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಂಘರ್ಷ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಂಘರ್ಷಕ್ಕಾಗಿ ಇಸ್ರೇಲ್ ಕೂಡ ಸುದ್ದಿಯಲ್ಲಿದೆ ಪ್ಯಾಲೆಸ್ಟೈನ ರಾಜಧಾನಿ ಜೆರೂಸಲೇಮ್ ಆಗುತ್ತೆ ಪ್ಯಾಲೆಸ್ಟೈನ ಕ್ಯಾಪಿಟಲ್ ಮುಂದೆ ಈ ಕಡೆ ಏನು ಒಂದು ಇಸ್ರೇಲ್ನ ಪಕ್ಕದಲ್ಲಿ ಇಲ್ಲಿ ಮೆಡಿಟರೇನಿಯನ್ ಸಮುದ್ರ ಬರುತ್ತೆ ಏನು ಭಾಗ ಇದೆ ಇದು ಮೆಡಿಟರೇನಿಯನ್ ಸಮುದ್ರ ಬರುತ್ತೆ ಇಲ್ಲಿ ನಮಗೆ ಕೆಂಪು ಸಮುದ್ರ ಬರುತ್ತೆ ಸೊ ಕೆಂಪು ಸಮುದ್ರ ಕೂಡ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ ಇತ್ತೀಚೆಗೆ ಸುದ್ದಿಯಲ್ಲಿದೆ ಕಾರಣ ಏನು ಅಂದ್ರೆ ಎಮೆನ್ ನಲ್ಲಿರುವಂತಹ ಹೌತಿ ಬಂಡುಕೋರರ ಗುಂಪು ಏನು ಮಾಡಿದೆ ಈ ಕೆಂಪು ಸಮುದ್ರದ ಮೇಲೆ ಸಾಗಣೆ ಆಗ್ತಾ ಇರುವಂತಹ ವಾಣಿಜ್ಯ ಹಡಗುಗಳನ್ನ ಗುರಿಯಾಗಿಸಿಕೊಂಡು ಡ್ರೋನ್ ಮುಖಾಂತರ ದಾಳಿ ಮಾಡ್ತಾ ಇದೆ ಯೆಮೆನ್ ಎಮನ್ನಲ್ಲಿರುವಂತಹ ಹೌತಿ ಬಂಡುಕೋರರ ಗುಂಪು ಅದಕ್ಕಾಗಿ ಕೆಂಪು ಸಮುದ್ರದ ಬಿಕ್ಕಟ್ಟು ಕೂಡ ಉಂಟಾಗಿದೆ ಕೆಂಪು ಸಮುದ್ರದಲ್ಲಿ ಒಂದು ಏನು ಬಿಕ್ಕಟ್ಟು ಆರ್ಥಿಕವಾಗಿ ಬಿಕ್ಕಟ್ಟು ಅಂದರೆ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಇನ್ನು ಈ ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನ ಸುವೇಜ್ ಕೆನಾಲ್ ಸುವೇಜ್ ಕೆನಾಲ್ ಏನು ಮಾಡುತ್ತೆ ಕನೆಕ್ಟ್ ಮಾಡುತ್ತೆ ಅದು ಕೂಡ ನಿಮ್ಮ ಎಕ್ಸಾಮ್ಸ್ನಲ್ಲಿ ಕೇಳ್ತಾರೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಹಿರಿಯ ನಾಗರಿಕರ ಆರೈಕೆ ವರದಿಯ ಪ್ರಕಾರ ಎರಡು ಸಾವಿರದ ಐವತ್ತರ ವೇಳೆಗೆ ಭಾರತದಲ್ಲಿ ಹಿರಿಯ ನಾಗರಿಕರ ಪ್ರಮಾಣ ಶೇಕಡಾ ಎಷ್ಟಿರಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಎಂಟು ಪಾಯಿಂಟ್ ಆರು ಶೇಕಡ ಹದಿಮೂರು ಶೇಕಡ ಇಪ್ಪತ್ತು ಶೇಕಡ ಮೂವತ್ತೈದು ಶೇಕಡ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಇತ್ತೀಚೆಗೆ ನೀತಿ ಆಯೋಗ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ನಮ್ಮ ನೀತಿ ಆಯೋಗ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ ವರದಿಯ ಹೆಸರು ಏನು ಅಂದರೆ ಭಾರತದಲ್ಲಿ ಹಿರಿಯ ನಾಗರಿಕರ ಆರೈಕೆ ಅನ್ನುವಂತಹ ವರದಿಯನ್ನು ನೀತಿ ಆಯೋಗ ಬಿಡುಗಡೆ ಮಾಡುತ್ತೆ ಈ ವರದಿಯ ಪ್ರಕಾರ ಭಾರತದಲ್ಲಿ ಪ್ರಸ್ತುತವಾಗಿ ಅಟ್ ಪ್ರೆಸೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಟು ಪಾಯಿಂಟ್ ಆರು ಶೇಕಡಾರಷ್ಟು ಹಿರಿಯ ನಾಗರಿಕರು ಭಾರತದಲ್ಲಿ ಇದ್ದಾರೆ ಆದರೆ ಈ ಪ್ರಮಾಣ ಏನಾಗುತ್ತೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಹದಿಮೂರು ಶೇಕಡಾಗೆ ಶೇಕಡ ಹದಿಮೂರಕ್ಕೆ ಇನ್ಕ್ರೀಸ್ ಆಗುವಂತಹ ಸಾಧ್ಯತೆ ಇರುತ್ತೆ ಅದೇ ಎರಡು ಸಾವಿರದ ಐವತ್ತಕ್ಕೆ ಎರಡು ಸಾವಿರದ ಐವತ್ತಕ್ಕೆ ಹಿರಿಯ ನಾಗರಿಕರ ಪ್ರಮಾಣ ಶೇಕಡ ಇಪ್ಪತ್ತರಷ್ಟು ಆಗತ್ತೆ ಅಂತ ಹೇಳಿ ಈ ಒಂದು ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಇನ್ನು ನಮ್ಮ ದೇಶದ ಹಿರಿಯ ನಾಗರಿಕರಲ್ಲಿ ಶೇಕಡ ಎಪ್ಪತ್ತೊಂದರಷ್ಟು ಸೊ ಸೆವೆಂಟಿ ಒನ್ ಪರ್ಸೆಂಟ್ ಏನು ಹಿರಿಯ ನಾಗರಿಕರು ಏನಿದ್ದಾರೆ ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಹಳ್ಳಿಗಳಲ್ಲಿ ಅವರು ವಾಸವನ್ನ ಮಾಡ್ತಾ ಇದ್ದಾರೆ ಹಾಗೆ ರೀಸೆಂಟ್ ಆಗಿ ಕರ್ನಾಟಕ ಸರ್ಕಾರ ಹಿರಿಯ ನಾಗರಿಕರಿಗೆ ಎಂಬತ್ತು ವರ್ಷಕ್ಕಿಂತ ಮೇಲ್ಪಟ್ಟ ವೃದ್ಧರಿಗೆ ಒಂದು ಯೋಜನೆಯನ್ನ ಲಾಂಚ್ ಮಾಡುತ್ತೆ ಅನ್ನ ಸುವಿಧ ಅನ್ನ ಸುಬಿಧಾ ಅನ್ ಅನ್ನುವಂತಹ ಯೋಜನೆಯನ್ನ ಲಾಂಚ್ ಮಾಡುತ್ತೆ ಈ ಅನ್ನ ಸುಬಿಧಾ ಯೋಜನೆ ಅಡಿಯಲ್ಲಿ ಸೊ ಯಾರು ಒಂದು ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ವಾಸ ಮಾಡ್ತಾ ಇದ್ದಾರೆ ಒಂದು ಫುಡ್ ಡೆಲಿವರಿ ಆಪ್ ಮುಖಾಂತರ ಎಂಬತ್ತು ವರ್ಷ ಮೇಲ್ಪಟ್ಟ ವೃದ್ಧರ ಮನೆ ಬಾಗಿಲಿಗೆ ಆಹಾರ ಧಾನ್ಯಗಳನ್ನು ಪೂರೈಕೆ ಮಾಡುವುದು ಅನ್ನ ಸುವಿಧಾ ಯೋಜನೆಯ ಉದ್ದೇಶ ಆಗುತ್ತೆ ಮುಂದಿನ ಪ್ರಶ್ನೆ ಇತ್ತೀಚಿನ ವರದಿಯ ಪ್ರಕಾರ ದೇಶದ ನಗರ ಪ್ರದೇಶದ ಪ್ರತಿ ಕುಟುಂಬವು ಪ್ರತಿ ತಿಂಗಳು ಮನೆ ಖರ್ಚಿಗೆಂದು ಸರಾಸರಿ ಎಷ್ಟು ಖರ್ಚು ಮಾಡುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಮೂರು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಆರು ಸಾವಿರದ ಐದುನೂರ ಇಪ್ಪತ್ತೊಂದು ರೂಪಾಯಿ ಏಳು ಸಾವಿರದ ಐದುನೂರು ರೂಪಾಯಿ ಎಂಟು ಸಾವಿರದ ಐದುನೂರ ಐವತ್ತೈದು ರೂಪಾಯಿ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಇತ್ತೀಚೆಗೆ ಒಂದು ವರದಿಯನ್ನು ಬಿಡುಗಡೆ ಆಗುತ್ತೆ ಆ ವರದಿಯ ಪ್ರಕಾರ ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಏನು ಮಾಡುತ್ತೆ ಒಂದು ವರದಿ ಬಿಡುಗಡೆ ಮಾಡಿತು ಆ ವರದಿಯ ಹೆಸರು ಕುಟುಂಬ ಗೃಹ ಬಳಕೆ ವೆಚ್ಚ ಸಮೀಕ್ಷೆ ಕುಟುಂಬ ಗೃಹ ಬಳಕೆ ವೆಚ್ಚ ಸಮೀಕ್ಷೆ ಈ ವರದಿನ ಬಿಡುಗಡೆ ಮಾಡಿದವರು ರಾಷ್ಟ್ರೀಯ ಮಾದರಿ ಸಮೀಕ್ಷೆಯ ಕಚೇರಿ ಸೊ ಈ ಒಂದು ವರದಿಯ ಪ್ರಕಾರ ಭಾರತದಲ್ಲಿ ನಗರ ಪ್ರದೇಶದ ಪ್ರತಿ ಕುಟುಂಬದ ಪ್ರತಿ ತಿಂಗಳ ಪ್ರತಿ ಮಂತ್ ಎವ್ರಿ ಮಂತ್ ಎಷ್ಟು ಖರ್ಚು ಮಾಡುತ್ತೆ ಆ ಒಂದು ಕುಟುಂಬ ಅಂದರೆ ಆರು ಸಾವಿರದ ಐದುನೂರ ಇಪ್ಪತ್ತೊಂದು ರೂಪಾಯಿ ಖರ್ಚಾಗುತ್ತೆ ಪ್ರತಿ ಕುಟುಂಬದ್ದು ಏನು ಎವ್ರೇಜ್ ಇದು ಅದೇ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಮೂರ್ ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಖರ್ಚು ಮಾಡ್ತಾರೆ ಪ್ರತಿ ಕುಟುಂಬ ಗ್ರಾಮೀಣ ಪ್ರದೇಶದಲ್ಲಿ ಮೂರ್ ಸಾವಿರದ ಎಂಟುನೂರ ಅರವತ್ತು ಖರ್ಚು ಮಾಡ್ತಾ ಇದ್ರೆ ಸೊ ನಗರ ಪ್ರದೇಶದಲ್ಲಿ ಆರ್ ಸಾವಿರದ ಐದನೂರ ಇಪ್ಪತ್ತೊಂದು ರೂಪಾಯಿ ಖರ್ಚನ್ನು ಮಾಡ್ತಾ ಇದ್ದಾರೆ ಯಾವ ವರದಿಯ ಪ್ರಕಾರ ಅಂತ ಕೂಡ ತಾವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಕುಟುಂಬ ಗೃಹ ಬಳಕೆ ವೆಚ್ಚ ಸಮೀಕ್ಷೆ ವರದಿಯ ಪ್ರಕಾರ ಮುಂದಿನ ಪ್ರಶ್ನೆ ಮಣ್ಣಿನ ಮಗ ಕೃತಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾರಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಸಿದ್ದರಾಮಯ್ಯ ಯಡಿಯೂರಪ್ಪ ಕುಮಾರಸ್ವಾಮಿ ಎಚ್ ಡಿ ದೇವೇಗೌಡರು ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗತ್ತೆ ಭಾರತದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಗೆ ಈ ಕೃತಿ ಸಂಬಂಧಪಡುತ್ತೆ ಮಣ್ಣಿನ ಮಗ ಅನ್ನುವಂತಹ ಕೃತಿ ಈ ಕೃತಿಯನ್ನ ಕನ್ನಡ ಸಾಹಿತ್ಯ ಪರಿಷತ್ನ ಗೌರವ ಕಾರ್ಯದರ್ಶಿ ಆಗಿರುವಂತಹ ನೇಬ ರಾಮಲಿಂಗ ಶೆಟ್ಟಿಯವರು ರಚನೆ ಮಾಡಿದ್ದಾರೆ ನೇಬ ರಾಮಲಿಂಗ ಶೆಟ್ಟಿ ಅವರು ಯಾರು ಇದನ್ನ ಬರೆದ್ರು ಅಂತ ಕೂಡ ಎಕ್ಸಾಮ್ನಲ್ಲಿ ಕೇಳಬಹುದು ನೇಬ ರಾಮಲಿಂಗ ಶೆಟ್ಟಿಯವರು ಮಣ್ಣಿನ ಮಗ ಒಂದು ಪುಸ್ತಕ ಯಾರಿಗೆ ಸಂಬಂಧಪಡುತ್ತೆ ಎಚ್ ಡಿ ದೇವೇಗೌಡರಿಗೆ ಸಂಬಂಧ ಮುಂದಿನ ಪ್ರಶ್ನೆ ಹಾವಿನ ವಿಷಯಕ್ಕೆ ಇತ್ತೀಚೆಗೆ ಯಾವ ಸಂಸ್ಥೆ ಸಿಂಥೆಟಿಕ್ ಪ್ರತಿಕಾಯವನ್ನು ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಇಸ್ರೋ ಭಾರತೀಯ ವಿಜ್ಞಾನ ಸಂಸ್ಥೆ ಐ ಐ ಟಿ ಬಾಂಬೆ ಐ ಐ ಟಿ ದೆಹಲಿ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಭಾರತೀಯ ವಿಜ್ಞಾನ ಸಂಸ್ಥೆ ಏನಿದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನಿದೆ ಈ ಹಾವಿನ ವಿಷಯಕ್ಕೆ ಪ್ರತಿಯಾಗಿ ಒಂದು ಸಿಂಥೆಟಿಕ್ ಪ್ರತಿಕಾಯವನ್ನು ಅಭಿವೃದ್ಧಿಪಡಿಸಿರುತ್ತೆ ಇವತ್ತಿನ ಒಂದು ವಾಕ್ಯದ ಪ್ರಚಲಿತ ಘಟನೆಗಳು ಬೆಳ್ಳುಳ್ಳಿಗೆ ಬಿಳಿ ಬಂಗಾರ ಅಂತ ಹೇಳಿ ಕರೀತಾರೆ ಸೊ ರೀಸೆಂಟಾಗಿ ಬೆಳ್ಳುಳ್ಳಿಯ ಪ್ರೈಸ್ ಏನಿದೆ ತುಂಬ ಒಂದು ಹೈ ಆಗಿತ್ತು ಮತ್ತು ಇವಾಗ ಕಮ್ಮಿ ಆಗ್ತಾ ಬರ್ತಾ ಇದೆ ಸೊ ಬೆಳ್ಳುಳ್ಳಿಗೆ ಬಿಳಿ ಬಂಗಾರ ಅಂತ ಕೂಡ ಕರೀತಾರೆ ಅದೇ ರೀತಿ ಒಂದು ಮೆಟಲ್ಗೆ ಯಾವುದಾದ್ರೂ ಮೆಟಲ್ ಇದ್ದರೆ ಅದಕ್ಕೆ ಬಿಳಿ ಬಂಗಾರ ಯಾವುದಕ್ಕೆ ಕರೀತಾರೆ ಅಂದರೆ ಪ್ಲಾಟಿನಮ್ ಸೊ ಪ್ಲಾಟಿನಮ್ ಮೆಟಲ್ ಏನಿದೆ ಇದಕ್ಕೂ ಕೂಡ ಬಿಳಿ ಬಂಗಾರ ಅಂತ ಹೇಳಿ ಕರೀತಾರೆ ಎಕ್ಸಾಮ್ ನಲ್ಲಿ ಕೇಳಬಹುದು ಸೊ ಪ್ಲಾಟಿನಮ್ ಆದ್ರೂ ಕೇಳಬಹುದು ಅಥವಾ ಬೆಳ್ಳುಳ್ಳಿ ಕೂಡ ಕೇಳಬಹುದು ಬಸ್ ಮೋಸ್ಟ್ ಪ್ರೊಬಾಬ್ಲಿ ಸೊ ಪ್ಲಾಟಿನಮ್ ಅನ್ನ ಕೇಳ್ತಾರೆ ಪ್ಲಾಟಿನಮ್ ಅನ್ನ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಬಿಳಿ ಬಂಗಾರ ಅಂತ ಹೇಳಿ ಯಾವುದಕ್ಕೆ ಕರೀತಾರೆ ಅಂದ್ರೆ ಪ್ಲಾಟಿನಮ್ ಗೆ ಮತ್ತು ಬೆಳ್ಳುಳ್ಳಿಗೂ ಕೂಡ ಕರೀತಾರೆ ಇನ್ನು ಇನ್ನು ಕಪ್ಪು ಬಂಗಾರ ಇದನ್ನ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ ಪ್ರೀವಿಯಸ್ ಎಕ್ಸಾಮ್ಸ್ ಗಳಲ್ಲಿ ಪಿ ಸಿ ಪಿ ಎಸ್ಐ ನಿಮ್ಮ ಎಕ್ಸಾಮ್ಸ್ ಗಳಲ್ಲಿ ಕೇಳಿದ್ದಾರೆ ಕಪ್ಪು ಬಂಗಾರ ಅಂತ ಹೇಳಿ ಪೆಟ್ರೋಲಿಯಂಗೆ ಕರೀತಾರೆ ಬ್ಲಾಕ್ ಗೋಲ್ಡ್ ಅಂತ ಹೇಳಿ ಕರೀತಾರೆ ಹಾಗೆ ರೀಸೆಂಟ್ ಆಗಿ ನರೇಂದ್ರ ಮೋದಿ ಅವರು ತಮಿಳುನಾಡಿನ ತೂತುಕುಡಿ ಜಿಲ್ಲೆಯ ಕುಲಶೇಖರ ಪಟ್ಟಣಂನಲ್ಲಿ ಇಸ್ರೋದ ಎರಡನೇ ಉಪಗ್ರಹ ಉಡ್ಡಯನ ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ದಾರೆ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಸ್ರೋದ ಎರಡನೇ ಒಂದು ಲಾಂಚಿಂಗ್ ಪ್ಯಾಡ್ ಇದು ಯಾವುದು ಎಲ್ಲಿ ಬರುತ್ತೆ ಸೊ ತಮಿಳುನಾಡಿನ ತೂತುಕುಡಿ ಜಿಲ್ಲೆಯ ಕುಲಶೇಖರ ಪಟ್ಟಣಂನಲ್ಲಿ ಬರುತ್ತೆ ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನು ಜಾಯಿಂಟ್ ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಜಾಯಿಂಟ್ ಟು ಲರ್ನ್ ಟೆಲಿಗ್ರಾಮ್ ಅನ್ನು ಕೂಡ ಫಾಲೋ ಮಾಡಿ ಮತ್ತು ಜಾಯಿಂಟ್ ಟು ಲರ್ನ್ ಅಫಿಷಿಯಲ್ ಆಪ್ ಇದೆ ಜಾಯಿಂಟ್ ಟು ಲರ್ನ್ ಅಂತ ಹೇಳಿ ಆಂಡ್ರಾಯ್ಡ್ ಆ್ಯಪ್ ಇದೆ ಹಾಗೆ ಜಾಯಿಂಟ್ ಟು ಲರ್ನ್ ವೆಬ್ಸೈಟ್ ಕೂಡ ಅವೈಲೇಬಲ್ ಇರುತ್ತೆ ಜಾಯಿಂಟ್ ಟು ಲರ್ನ್ ಡಾಟ್ ಟೆಸ್ಪಸ್ ಡಾಟ್ ಇನ್ ವೆಬ್ಸೈಟ್ ನಲ್ಲಿ ಸೊ ಜಾಯಿಂಟ್ ಟು ಲರ್ನ್ ಆಪ್ ಮತ್ತು ವೆಬ್ಸೈಟ್ ನಲ್ಲಿ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ತಮಗೆ ಕೇವಲ ಎರಡು ವರ್ಷದ ನೋಟ್ಸ್ ಮತ್ತು ಟೆಸ್ಟ್ ಕೇವಲ ಎರಡ್ ನೂರ ಐವತ್ತು ರೂಪಾಯಿಗಳಿಗೆ ಅವೈಲೇಬಲ್ ಇರುತ್ತೆ ಸೊ ಆಪ್ನ ಮತ್ತು ವೆಬ್ಸೈಟ್ ತಾವು ತಾವು ಸಲ ಚೆಕ್ ಮಾಡಬಹುದು ಅದರ ಜೊತೆಗೆ ಕೆ ಎಸ್ ಮುಖ್ಯ ಪರೀಕ್ಷೆಯ ಕೋರ್ಸ್ ಕೂಡ ನಡೀತಾ ಇದೆ ಹಾಗೆ ಗ್ರಾಮ ಆಡಳಿತ ಅಧಿಕಾರಿ ಏನಿದೆ ವಿಲೇಜ್ ಅಕೌಂಟೆಂಟ್ ಸೊ ಅದರ ಒಂದು ಟೆಸ್ಟ್ ಸಿರೀಸ್ ಮತ್ತು ನೋಟ್ಸ್ ಕೂಡ ಅವೈಲೇಬಲ್ ಇರುತ್ತೆ ಒಂದ್ಸಲ ತಾವು ಇಂಟ್ರೆಸ್ಟ್ ಇದ್ರೆ ಆಪ್ ತಾವು ಚೆಕ್ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು